ತಂಗಿ ಎರಡು ದೇಹ ಒಂದೇ ಜೀವ ಪಪ್ಪ ನಾನು ಸಣ್ಣವಳಿದ್ದಾಗ ಯಾರೋ ತಗೊಂಡಿದ್ದ ಬೊಂಬೆನೇ ಬೇಕು ಅಂತ ಹಠ ಮಾಡಿದಾಗ ನೀವು ಅವರನ್ನ ಕನ್ವಿನ್ಸ್ ಮಾಡಿ ಆ ಬೊಂಬೆನ ನನಗೆ ತಂದು ಕೊಟ್ಟಿದ್ರಿ ಅದು ನಿಮಗೆ ನೆನಪಿದೆಯಾ ನೆನಪಿದೆಯಮ್ಮ ಚೆನ್ನಾಗಿ ನೆನಪಿದೆ ಹಾ ನಿಮಗೆ ಇನ್ನೊಂದು ವಿಷಯ ನಾನು ಜ್ಞಾಪಿಸೋಕೆ ಇಷ್ಟಪಡ್ತೀನಿ ನನಗೆ ಮುತ್ತುನೇ ಬೇಕು ಮುತ್ತು ಬಂದು ನನಗೆ ಕತೆ ಹೇಳ್ತಾ ಇದ್ರೆ ನನಗೆ ನಿದ್ದೆನೆ ಬರಲ್ಲ ಅಂತ ನೀನು ಹಠ ಮಾಡ್ತಿದ್ದೆ ಆ ವಿಷಯ ನೆನಪಿದೆಯಾ ಪಪ್ಪ ಕೊಳಿದಾಗ ಹಠ ಮಾಡ್ತಾ ಇದ್ದೆ ನೀವೇನೇ ಹೇಳಿ ನೀವು ಮಾಡ್ತಾ ಇರೋದು ಅನ್ಯಾಯ ಅಮ್ಮ ಅಂಜಲಿ ಯಾವ ತಂದೆನಾದರೂ ಆಗಲಿ ಮಗಳು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾನೆ ನಾನು ಹಾಗೆ ಅಲ್ವೇನಮ್ಮ ಪಪ್ಪ ಎಲ್ಲ ನಿಮ್ಮ ಲೆವೆಲ್ ಗೆ ಯೋಚನೆ ಮಾಡ್ತಿದಿರಲ್ಲ ನನಗೂ ಒಂದು ಆಸೆ ಇದೆ ಏನಿದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಂಬಿಷನ್ ಇದೆ ಇಷ್ಟು ಓದಿದ ನಾನು ಒಬ್ಬ ಇಲ್ಲಿಟ್ರೇಟ್ ಜೊತೆ ಸಂಸಾರ ಮಾಡೋದು ಅಂದ್ರೆ ನಾನು ಆಟದ ಗೊಂಬೆ ಅಲ್ಲ ಪಪ್ಪ ಮಗಳೇ ಸಂಸಾರ ಮಾಡೋಕೆ ಓದಿರಲೇಬೇಕು ಅಂದ್ರೆ ಈ ಜಗತ್ತಲ್ಲಿ ಎಷ್ಟು ಜನಕ್ಕೆ ಮದುವೆನೇ ಆಗ್ತಿರಲಿಲ್ಲ ಸಂಸಾರಗಳು ನಡೆಯುತ್ತಿರಲಿಲ್ಲ ನೋಡು ಅಂಜು ನಿನಗೆ ಅಡ್ಮೋವ ಕಡಿಮೆ ಉತ್ಸಾಹ ಜಾಸ್ತಿ ನೀನು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆದರೆ ನಾನು ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ ನೋಡಮ್ಮ ಕೊಡಿಯೋನು ಬಡಿಯೋನು ಸೀಮೆಣೆ ಆ ಕೊಲ್ಲೋನ್ ಸಿಗೋಕ್ಕೆ ಬದಲು ಚಿಕ್ಕ ವಯಸ್ಸಿನಿಂದ ಪರಿಚಯ ಇರೋ ಮುತ್ತಿನ ಮದುವೆ ಆದರೆ ಅವನನ್ನ ತನ್ನ ಎದೆ ಒಳಗಡೆ ಇಟ್ಕೊಂಡು ನೋಡ್ಕೊಂತಾನೆ ನಮ್ಮ ಮುತ್ತೂನ ಏನಾದರೂ ನನ್ನ ಫ್ಯೂಚರ್ನ ನೀವು ನಿರ್ಧಾರ ಮಾಡೋದಲ್ಲ ನಾನು ಮಾಡಬೇಕು ಅಷ್ಟು ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ ಕೆಲವೊಂದು ಸಲ ಮಕ್ಕಳು ತಗೊಳ್ಳೋ ನಿರ್ಧಾರಗಳಿಗೆ ದೊಡ್ಡವರ ಸಹಾಯ ಮಾಡಲೇಬೇಕು ಪಪ್ಪ ಇದು ಯಾಕೋ ತೀರಾ ಅತಿ ಆಯ್ತು ನೀವೇ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಇಷ್ಟು ಓದಿರೋ ಹುಡುಗಿ ಓದಿಲ್ದಿರೋ ಹುಡುಗನ ಮದುವೆ ಮಾಡ್ಕೊತಾ ಇದ್ದಾಳೆ ಅಂದ್ರೆ ನನ್ನಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಜನ ಅನ್ಕೊಳ್ಳಲ್ವಾ ಇಲ್ಲ ನಾನು ಏನೋ ತಪ್ಪು ಮಾಡಿದೀನಿ ಅಂತ ಅನ್ಕೊಳ್ಳಲ್ವಾ ಬೇರೆವರು ಏನು ತಿಳ್ಕೊಂತಾರೆ ಅನ್ನೋದು ಮುಖ್ಯ ಅಲ್ಲಮ್ಮ ಮೊದಲು ನಮ್ಮ ಮನಸ್ಸಿಗೆ ಸರಿ ಹೋಗಬೇಕು ಆಮೇಲೆ ಮಿಕ್ಕಿದೆಲ್ಲ ತಾನಾಗಿ ತಾನೇ ಸರಿ ಹೋಗುತ್ತೆ ನೋಡು ಮುತ್ತು ತುಂಬಾ ಒಳ್ಳೆ ಹುಡುಗ ಅವನು ನೋಡಿದಾಗ್ಲೇಲ್ಲ ಇಂತ ಒಬ್ಬ ಮಗ ನನಗೆ ಹುಟ್ಟಲಿಲ್ವೆ ಅಂತ ಎಷ್ಟು ಸಲ ನಾನು ಬೇಜಾರು ಮಾಡ್ಕೊಂಡಿದ್ದೆ ಮಗಳೇ ಏನು ಇಲ್ಲದೆ ಇರೋ ಸ್ಥಿತಿಯಿಂದ ಈ ಮಟ್ಟಕ್ಕೆ ನಾವು ಬಂದಿರೋದು ಅಂದ್ರೆ ಅದಕ್ಕೆ ಕಾರಣ ಮುತ್ತು ಅದಕ್ಕೆ ನೀವೇನಾದರೂ ಕೊಡಬೇಕು ಅನ್ಕೊಂಡಿದ್ರೆ ಗ್ಯಾರೇಜ್ನೆ ಕೊಡಿ ನನ್ನನ್ನ ಯಾಕೆ ಮದುವೆ ಮಾಡ್ಕೊಳ್ತಾ ಇದ್ದೀರಾ ಮುತ್ತು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತಾನಮ್ಮ ಚಿಕ್ಕಪ್ಪ ಯಾಕೆ ಎಲ್ಲರೂ ಎಲ್ಲರೂ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಪ್ಪನಿಗೆ ನಿನ್ನ ಮೇಲೆ ಕೋಪ ಬಂದಿದೆ ಏನದು ನಿನ್ನ ಮೇಲೆ ಸೀರಿಯಸ್ ಅಲಿಗೇಷನ್ ಇದೆ ನನ್ನ ಮೇಲೆ ಸೀರಿಯಸ್ ಅಲಿಗೇಷನ್ನಾ